ಸ್ವಿಟ್ ನೋಡಿ ನನಗೆ ತುಂಬ ಕಾಣಿಸ್ತಾ ಇದೆಯಾ? ನಂಗೆ ಗೊತ್ತಿಲ್ಲ, ನೀನ್ ಹೇಳ್ಬೇಕು ಆಯ್ತಾ ಇಲ್ಲ ಅಂತ. ಕಮ್ಮಿ ಮಾಡ್ಕೊಳ್ಳಿ ಅಣ್ಣ, ಇನ್ನೊಂದು ಉದ್ದದ ಇದೆ ನೋಡೆ. ಏನಕ್ಕೆ ನಮ್ಗ ಈಯತ್ತ ರೆಪೋತಮ್ಮ, ನೀವು ಇಸ್ತೇ ಮೇಮ್ ಒದ್ದಂಟಮ್ಮ. ನೋಡಿ ಇವಾಗ ನಮ್ಮ ಮೆದುವೀರ್ಗೋಸ್ಕರ ಕೇಕ್ ತಂದಿದೀವಿ, ಅವ್ನು ಕೇಕ್ ಕಟ್ ಮಾಡ್ತಾನೆ. ಇದು ಈ ವೀಕಲ್ಲಿ ಒಂದು ಎರಡನೇ ಕೇಕು. ಮೊನ್ನೆ ದೀಪಿಕಾ ತರಿಸಿ ಒಂದು ಕೇಕ್ ಕಟ್ ಮಾಡಿಸ್ತಾಳೆ, ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಸ್ ಫ್ರೆಂಡ್ಸ್, ಆಲ್ರೆಡಿ ನೀವು ಐಲೈಟ್ಸಲ್ಲಿ ತಮ್ನೇಲಲ್ಲಿ ಎಲ್ಲ ನೋಡ್ಬಿಟ್ಟಿರ್ತೀರಾ, ವರಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನೂ ಶಾಪಿಂಗ್ ಮಾಡೋದು ತುಂಬಾ ಇದೆ, ಬಟ್ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಇಬ್ರು ಫ್ರೀ ಆಗಿದ್ವಿ, ಹಾಗಾಗಿ ಜಯನಗರಲ್ಲಿ ಕಂಚಿ ಪಟ್ಟು ಸ್ಯಾರೀಸ್ ಸೇಲ್ಗೆ ಹಾಕಿದ್ದಾರೆ ಅಂತ ನಾನು ನೋಡಿದ್ದೆ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರದ್ದೊಂದು ಕೊಲಾಬ್ರೇಷನ್ ವಿಡಿಯೋ ಮಾಡಿದ್ದೆ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸರಿ, ಒಂದ್ಸಲ ಹೋಗಿ ನೋಡೋಣ, ಕಮ್ಮಿ ರೇಟಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋ ಕಲೆಕ್ಷನ್ ಅಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡು ನಾವಿವಾಗ ಜಯನಗರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಇವತ್ತು, ಹೇಗೆಲ್ಲ ಚೇಂಜ್ ಆಯಿತು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಸೊ ಇವತ್ತು ಜಸ್ಟ್ ಸ್ಯಾರಿ ಶಾಪಿಂಗ್ ಅಂತ ಅಂದ್ಕೊಂಡು ಹೋಗಿದ್ದೀವಿ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ಕೂಡ ಎಷ್ಟೊಂದು ಜನ ಕೇಳಿದ್ರಿ, ವರಲಕ್ಷ್ಮಿ ದೇವಿಗೆ ಹೇಗೆ ನೀವು ಸ್ಯಾರಿನ ಡ್ರೇಪ್ ಮಾಡ್ತೀರಾ ಅಂತ. ಸೊ ಯಾರಿಗಾದ್ರೂ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ನಾನು ಡ್ರೇಪ್ ಮಾಡಿ ಹಾಕ್ತೀನಿ. ಯಾಕಂದರೆ ತಿರ್ಗಾ ವರಲಕ್ಷ್ಮಿ ಹಬ್ಬ ಹತ್ರ ಬಂದಮೇಲೆ ನಾನು ಆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಬನ್ನಿ ಇವಾಗ ಶಾಪಿಂಗ್ ಮಾಡೋಣ. ನಿಮ್ದೆಲ್ಲ ಶಾಪಿಂಗ್ ಶುರು ಆಯ್ತಾ? ವರಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡ್ರಾ? ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಮುಂದೆ ಬರುವಂತ ವಿಡಿಯೋಸಲ್ಲಿ ಯದುವೀರ್ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ಸ್ ನೋಡ್ತೀರಾ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ನೋಡ್ತೀರಾ, ಜೊತೆಗೆ ರೂಪೇಶ್ ಬರ್ಡೇ ಕೂಡ ಬರ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ. ಸೊ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಕಾಣಿಸ್ತಾ ಇದೆಯಾ ಕಲೆಕ್ಷನ್? ಏನು ಅಷ್ಟಿಲ್ಲ, ಪ್ಯೂರ್ ಅಲ್ಲ ಎಲ್ಲ ಟಿಶ್ಯೂ ಸ್ಯಾರಿ. ಚಿಕ್ಕಪೇಟೆಯಲ್ಲಿ 1500 ಗೆ ಸಿಗುತ್ತೆ. ಬಂದ್ರೆ ಸತ್ತೆ ಹೋಗ್ತಾರೆ. ಅಷ್ಟಂಗಿದೆ ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿದೆ, ಬಟ್ ಕಲೆಕ್ಷನ್ಸ್ ಅಷ್ಟಿಲ್ಲ, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ. ಯಾರನ ಬರೋರಿದ್ರು ನೋಡ್ಕೊಂಡು ಬನ್ನಿ ಆಯ್ತಾ, ಮಕ್ಕಳನ್ನೆಲ್ಲ ಕರ್ಕೊಬಂದ್ರೆ ಎಲ್ಲ ಆಗಲ್ಲ. ಆಮೇಲೆ ಕಲೆಕ್ಷನ್ಸ್ ಲಾಸ್ಟ್ ಟೈಮ್ ಅಷ್ಟೇನು ಚೆನ್ನಾಗಿಲ್ಲ, ಎಲ್ಲ ಆರಿಸ್ಬಿಟ್ಟಿದ್ದಾರೆ, ಖಾಲಿ ಆಗ್ಬಿಟ್ಟಿದೆ. ಕಲೆಕ್ಷನ್ಸ್ ಯಾವುದು ಇಷ್ಟ ಆಗಿಲ್ಲ, ಹಾಗಾಗಿ ನೆಕ್ಸ್ಟು ನಮ್ಗಿರೋದು ಚಿಕ್ಕಪೇಟೆ ಪದ್ಮಾವತಿ. ನಾವು ಫಸ್ಟ್ ಇಂದನು ಪದ್ಮಾವತಿಯಲ್ಲಿ ಅಲ್ವಾ ತಗೊಳ್ಳೋದು, ಹಾಗಾಗಿ ಸರಿ ನಮ್ಗೆ ಇವೆಲ್ಲ ಸೆಟ್ ಆಗಲ್ಲ. ಆಮೇಲೆ ಏನು ಗೊತ್ತಾ, ಓಪನ್ ಮಾಡೋಕ್ಕಾಗಲ್ಲ, ಸ್ಯಾರಿ ಡ್ಯಾಮೇಜ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇವ್ರು ಇರೋದೇ 2-3 ದಿವಸ ಇರ್ತಾರೆ, ರಿಟರ್ನ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಇಲ್ಲ, ಗೊತ್ತಾಗಲ್ಲ. ಹಾಂ, ಗೊತ್ತಾಗಲ್ಲ. ಬ್ಲೌಸ್ ಹೆಂಗಿದೆಯೋ ಓಪನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ನೋಡಿ ಎತ್ಕೊಂಡ್ಬರ್ಬೇಕು ಅಂದರೆ ಹಿಂಗೆ ಆದ್ರೂ 5,000. ಏನು ಚೆನ್ನಾಗಿಲ್ಲ, ಟಿಶ್ಯೂ ಸಿಲ್ಕ್ ಹಾಕಿದಾರಲ್ಲ ಪಿಣಿ 5,000ಕ್ಕೆ ಟಿಶ್ಯೂ 18,000 ಅಂತ. ಇವೆಲ್ಲ ಪದ್ಮಾವತಿಯಲ್ಲಿ 7,000-8,000ಗೆಲ್ಲ ಸಿಕ್ಬಿಡುತ್ತಿತ್ತರದು. ಸರಿ ಆಯಿತು, ಹೋಗೋಣ ಅಂದ್ಬಿಟ್ಟು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಎಂಥದ್ದು ಸಿಗುತ್ತೆ ಕಲೆಕ್ಷನ್ಸ್ ಅಂತ ಎಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಅದು ಬಿಟ್ಟರೆ ಪದ್ಮಾವತಿ ಚೆನ್ನಾಗಿರುತ್ತೆ, ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಸೂಪರ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಾರುತಿ ಸಿಲ್ಕು ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನನಗೇನು ಇಷ್ಟ ಆಗಿಲ್ಲ. ಒಂದು 2-3 ಸಲ ಹೋಗಿದ್ದೀನಿ, ಎಲ್ಲ ಡಬಲ್ ರೇಟ್ ಹೇಳ್ತಾರೆ, ಆಮೇಲೆ ಡೌನೇ ಮಾಡಲ್ಲ. ಪದ್ಮಾವತಿಯವರು ಜಾಸ್ತಿ ಹೇಳಿದ್ರು ಅಟ್ಲೀಸ್ಟ್ ಕಮ್ಮಿ ಮಾಡ್ಕೊಳ್ತಾರೆ ಇಷ್ಟು ಪರ್ಸೆಂಟೇಜ್ ಅಂತ. ವರ್ತ್ ಕೂಡ ಕ್ವಾಲಿಟಿ ಆಗಿರುತ್ತೆ. ಸಿಲ್ಕ್ ಮಾತ್ರ ಮುಂಚೆ ಎಷ್ಟು ವರ್ಷದಿಂದ ತೊಗೊಂಡಿದ್ದೀವಿ ನಾವು, ಯಾವತ್ತೂ ಈ ಒಂದು ಚೂರು ನಮಗೇನು ಸೆಕೆಂಡ್ ಆಪ್ಷನ್ಗೆ ಹೋಗೋ ಥರನೇ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಕಲೆಕ್ಷನ್ಸ್ ತೋರಿಸ್ತೀನಿ. ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದ್ರು ಕೂಡ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಓಕೆನಾ? ಪದ್ಮಾವತಿಯಲ್ಲೂ ನೋಡ್ತೀವಿ ಅಕಸ್ಮಾತ್ ಅಲ್ಲೂ ನಮ್ಮ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅಂದರೆ, ನಾಳೆ ಪುಷ್ಕರ ಸಿಲ್ಕ್ಸ್ ಅಂತ ಇದೆ ಮಲ್ಲೇಶ್ವರಮ್ಮಲ್ಲಿ, ಪುಷ್ಕರ ಸಿಲ್ಕ್ಸ್ ಅಂತ, ಅದು
ಫೇಮಸ್ ಚೆನ್ನಾಗಿದೆ ಅಂತ ಹೇಳಿದರೆ ನಾಳೆ ಅಲ್ಲೂ ಕೂಡ ಹೋಗಿ ನೋಡ್ತೀನಿ, ಅಲ್ಲಿ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಆಯ್ತೀನಿ, ಒಳ್ಳೆ ಕೆಲಸ ಮಾಡಿದ್ವಿ. ಇನ್ನೊಂದು ವಾರ ಬಿಟ್ಕೊಂಡು ಬಂದ್ಬಿಟ್ಟಿದ್ರೆ ಕಷ್ಟ ಆಗೋದು. ಹೌದು, ಇವತ್ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ಕೊಂಡ್ವಿ. ಯಾಕಂತ ಅಂದ್ರೆ ಬರೋ ಐಡಿಯಾ ಇರ್ಲಿಲ್ಲ, ಬಂದ್ವಿ ಬಟ್ ಕ್ರೌಡ್ ಇರ್ಲಿಲ್ಲ. ಈ ತರ ಇದ್ರೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದ್ರೆ ನಮ್ಗೂ ಯಾವ್ದು ತಗೋಬೇಕು ಅನ್ನೋದೇ ಫ್ಲಾಶ್ ಆಗೋದಿಲ್ಲ. ಸೊ ಪದ್ಮಾವತಿ ಹತ್ರ ಬಂದ್ವಿ ಫಸ್ಟು, ಸುದರ್ಶನ್ ಸಿಲ್ಕ್ಸ್ ಇದೆಯಲ್ವಾ, ಸೊ ಅದ್ರ ಪಕ್ಕದಲ್ಲೇ ಇರೋವಂಥದ್ದು. ಮುಂಚೆಯಿಂದನೂ ನಾವು ಇಲ್ಲೇ ತಗೊಳ್ಳೋದು, ಯಾವುದೇ ಕೊಲಾಬ್ರೇಷನ್ ಅಲ್ಲ. ನಾನು ನಮ್ಮನೇಲಿ ಯಾವುದೇ ಫಂಕ್ಷನ್ಸ್ ಆಗಲಿ ಎಲ್ಲನೂ ಇಲ್ಲೇ ತೊಗೊಳ್ಳೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ, ಸೊ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ಬನ್ನಿ, ಇವಾಗ ನಾವು ಯಾವ್ದಾವ್ದು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಇವತ್ ಬರೇ ಇದು ಓಪನ್ ಮಾಡೋದು. ಪೀಚ್ ಕಲರ್ ಇದೆಲ್ಲ ಹೊಸ ಕಾಂಬಿನೇಷನ್. ಯಾವುದು ಇದಾ, ನಂಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು ಐತಾ ಇಲ್ಲ ಅಂತ. ಓಪನ್ ಮಾಡಿ. ಕಮ್ಮಿ ಮಾಡ್ಕೊಳ್ಳಿ ಅಣ್ಣ, ಇನ್ನೊಂದು ಉದ್ದದು ಇದೆ ನೋಡೆ, ಅದು ಉದ್ದ ಜಡೆ ಇರೋರು ಚೆನ್ನಾಗಿರುತ್ತೆ. ನಮ್ದು ಕುಳ್ಳ ಜಡೆ. ಈ ಕಡೆ ತಿರುಗಂಗೆ ನಿಧಾನ ಬ್ಯಾಕ್ ಹಂಗೆ ಇರಂಗೆ. ಎಷ್ಟದು ರೇಟ್? ನಾರ್ಮಲ್ ಆಗಿ ಹೇಳಿ, ನಾವು ರೇಷ್ಮೆ ಸೀರೆ ಉಡಿಸ್ತೀವಿ ನೋಡಿ. ಅಡ್ಗೆ ಮಾಡೋರ್ನ ಕರ್ಕೊಂಡ್ಬಂದ್ರೆ ಸೀರೆ ತಗೊಳ್ರಿ ಅಂದ್ರೆ ತಗೊಂಡಾದ್ಮೇಲೆ ಇದನ್ನು ತಗೊಂಡ್ ಹೋಗ್ಬೇಕಂತೆ ಮನೆಗೆ. ರೂಪಾಯಿ
ಅಲ್ಗು 10 ರೂಪಾಯಿಗೆ ತಗೋಪಿನಿ. ಪುದೀನ ನಾವು ಹಾಕೋದೇ ಇಲ್ಲ ಬಿಡ. ಇವಾಗ ಏನೇನ್ ತಂದಿದೀವಿ ಅಂತ ನೋಡಿಸ್ತೀವಿ, ತಡೀರಿ. ಎದುವೀರ್ ತೋರ್ಸು ನಿಂದು. ಅದು ದೇವ್ರಿಗೆ ಇದು ಹಾರ ಹಾಕಕ್ಕೆ. ಓ ಥ್ಯಾಂಕ್ ಯು ಅಂತೆ. ಅದು VIP ಬ್ರ್ಯಾಂಡ್ ತಂದಿದೀವಿ. ಸಂಪಿಗೆ ಹೂವ ತಂದಿದೀವಿ. ಮೊನ್ನೆ 4 ಪೀಸ್ಗೆ 225 ರುಪೀಸ್. 215. ಅತ್ತೆ ನಿಮ್ ಸ್ಯಾರಿ ಯಾವ್ದು ಎತ್ಕೊಳ್ರಿ ಅದ್ರಲ್ಲಿ ನೋಡೋಣ. ಅಮ್ಮ ದೇವ್ರಣ್ಣ ನಾನು ಹೊಡ್ದಾಗ್ತೀನಿ ನಿನ್ಗೆ ಇವಾಗ ಹಿಂಗೆಲ್ಲ ಹೇಳ್ದು. ನೋಡೋಣ ಅವರು ಬರೇ ನೆಲ್ದಲ್ ಮಲಗಿದಾರೆ ಅಂತ ಮ್ಯಾಟ್ ತರ್ತಾವ್ ಹಾಕೋಣಕ್ಕೆ. ಪಿನಿ ಐತಾ ಪಿನಿ ಆ ಕಲರ್ ನಿನ್ ಹತ್ರ ನಿಜವಾಗ್ಲು? ಇಲ್ಲ ಪಿನಿ, ಅದು ನಿನ್ ಹತ್ರ ಎಲ್ಲ ಐತ್ ಪಿನಿ ಆ ಕಲರ್ ನಿನ್ ಹತ್ರ. ಹೋಗ್ ನೋಡು ಮನೇಲಿ ಸೇಮಾ ಇಲ್ವಾ ಅಂತ, ಹಂಗಿದ್ರೆ ಚೇಂಜ್ ಮಾಡ. ಇಲ್ಲಿ ದಾರಿ ಬಿಡುವ ನಿಮಿಷ ನಾನು ವಿಡಿಯೋ ಮಾಡ್ತಿದ್ದೀನಿ. ಅದು ಕೊಡಿ ಇಲ್ಲಿ, ಹಂಗೆ ಕೊಡು. ಈ ತರ ಸ್ಯಾರಿ ಏನಕ್ಕೆ ನಮ್ಗ ಈ ಅತ್ತ ರೆಪೋತಮ್ಮ ನೀವು ಇಷ್ಟೇ ಮೇಮ್ ಒದ್ದಂಟಮ್ಮ ಕೊಡ್ಪಿನಿ. ಅದು ಅದು ಕೊಡು. ಇದು ಭಾಗ್ಯ ಪಿನ್ನಿಗೆ ಸಾಫ್ಟ್ ಸಿಲ್ಕ್, ಇದು ಪ್ಯೂರ್ ಸಾಫ್ಟ್ ಸಿಲ್ಕ್. 7000 ಚೇಂಜ್ ಏನೋ ಆಯ್ತು, ಸಕ್ಕದಾಗಿದೆ. ಆದ್ರೆ MRP ಎಲ್ಲ ಐತೆ ಅದೇ ನೋಡಿ, 7860, 7000 ರುಪೀಸ್ ಕೊಟ್ವಿ. ಈ ತರ ಇದೆ. ನಂಗೆ ಈ ಕಾಂಬಿನೇಷನ್ ಇಷ್ಟ ಆಯ್ತು ಎರಡರದು, ಗ್ರೀನ್ ಮತ್ತೆ ಇದರದು. ಆಯ್ತಾ, ಇದು ನಮ್ಮ ಪಿನ್ನಿ ತಗೊಂಡ್ರು ಇದು. ಆಮೇಲೆ ಇದೊಂದು ಕಲರು, ಇದು ಬಂದ್ಬಿಟ್ಟು ಕಂಚಿ ಸೆಮಿ ಸಿಲ್ಕ್. ಇದು ಅಷ್ಟೇ, ಇದು ಅಷ್ಟೇ. ಇದು 3000 ರೂಪಾಯಿ, 3000 ರೂಪಾಯಿ. ಇದು 3000, ಇದು 3000. ಇದ್ರ ಕಾಂಟ್ರಾಸ್ಟ್ ಚೆನ್ನಾಗಿದೆ. ಮಾಡ್ತಿದ್ದೀರಿ ನೋಡಿ. ಇದು ನಮ್ಮ ಇಂದ್ರ ಪಿನ್ನಿಗೆ, ಪಿನ್ನಿನೇ ತಗೊಂಡ್ರು ಇದು. ಆಮೇಲೆ ಇದು ನಮ್ಮ ಅತ್ತೆಗೆ ತಗೊಬಂದೆ ನಾನು. ನೋಡಿ, ಇದು ನಮ್ಮ ಅತ್ತೆಗೆ ತಂದಿರೋ ಸೀರೆ. ಇದೆಷ್ಟು ಪಿನ್ನಿ? 1900 ರುಪೀಸ್ ಏನೋ ಪೇ ಮಾಡಿದ್ವಿ. 2860. ನಮ್ಮ ಅತ್ತೆ ಈ ಥರದ್ದೆಲ್ಲ ಕಟ್ಟಲ್ಲಪ್ಪ, ರೇಷ್ಮೆದು ಕಟ್ಟಲ್ಲ. ತಂದು ಕೊಟ್ಟಿದ್ದೀನಿ, ಸುಮ್ಮನೆ ಪೂಜೆ ಮಾಡ್ತಾವ್ರೆ. ಬ್ಲೌಸ್ ಕೂಡ ಉಳಿಸಿಲ್ಲ, ಅದಕ್ಕೆ ಅವ್ರಿಗೆ ಯಾವ್ದಿಷ್ಟನೋ ಅದೇ ತಂದಿದ್ದೀನಿ. ಆಮೇಲೆ ನಂದು ಕಾಸ್ಟ್ಲಿಯೆಸ್ಟ್ ಸೀರೆ ವರಲಕ್ಷ್ಮಿ ಹಬ್ಬಕ್ಕೆ. ನಾನು ಯಾವುದು ದೇವಿಗೋಸ್ಕರ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸಲ್ಲ. ಹೆಂಗಿದ್ರು ನಾನು ನಮ್ಮ ಚಿಕ್ಕಮ್ಮ ಸ್ಯಾರಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಹೋದ್ಮೇಲೆ ಆ ಸ್ಯಾರೀಸ್ ಎಲ್ಲ ತೊಗೊಂಡು ಇನ್ನೂ ಎಷ್ಟೊಂದು ಸ್ಯಾರೀಸ್ ಪರ್ಚೇಸ್ ಮಾಡೋದಿದೆ, ಕೊಡೋರಿಗೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡೋದಿದೆ. ಅದ್ರ ಜೊತೆಗೆ ನಾನು ನನ್ನ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ, ಓಕೆನಾ? ಯಾರೂ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಾನು ಸಿಲ್ಕ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಾವೇನು ತಂದಿರ್ತೀವಲ್ಲ ಅದರಲ್ಲಿ ಈ ಕುಚ್ಚಾಕೋ ಹತ್ರ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕದು ಎಲೆ ಬಿಟ್ಟಿರ್ತಾರಲ್ವಾ, ಸೊ ಅದರಲ್ಲಿ ಒಂದು ಎಲೆ ತೊಗೊಂಡು ಅದನ್ನು ಸುಡ್ತಾ ಇದ್ದೀನಿ. ನೋಡಿ, ಸುಟ್ಟ ಮೇಲೆ ಪೌಡರ್ ಆಗ್ಬಿಡ್ಬೇಕು ಹಿಂಗೆ ನೋಡಿ, ಆ ಥರ
ಫುಲ್ ಪೌಡರ್ ಆಗ್ಬಿಡ್ಬೇಕು ಆ ತರ ಇದ್ರೆ ಪ್ಯೂರ್ ಸಿಲ್ಕ್ ಅಂತ ಅರ್ಥ. ಅದನ್ನೇ ನೋಡ್ತಾ ಇದ್ದೆ, ಪ್ಯೂರ್ ಸಿಲ್ಕ್. ಇವಾಗ ನಮ್ಮ ಮೆದುವಿಗೋಸ್ಕರ ಕೇಕ್ ತಂದಿದೀವಿ, ಅವ್ನು ಕೇಕ್ ಕಟ್ ಮಾಡ್ತಾನೆ. ಇದು ಈ ವೀಕ್ ಅಲ್ಲಿ ಒಂದು ಎರಡನೇ ಕೇಕು. ಮೊನ್ನೆ ದೀಪಿಕಾ ತರಿಸಿ ಒಂದ್ ಕೇಕ್ ಕಟ್ ಮಾಡಿಸಿದಳು, ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಇವಾಗ ಇನ್ನೊಂದ್ ಕೇಕು, ಕೇಕ್ ರಾಜ ಆಗ್ಬಿಟ್ಟವನು. ಅವನೇ ಹೋಗಿ ಎಲ್ರು ಕರೀತಾವನೆ, ತಾತ ಬಾ ಇರೋ ಅವ್ನು ಬರ್ಲಿ. ವೇದಾಂತ್ ಹ್ಯಾಪಿ ಬರ್ ಹೇಳ್ರು, ಹ್ಯಾಪಿ ಬರ್ಡೇ ಹೇಳ್ರು. ಡೇ ಟು ಯು. ಅವನೇ ಹೇಳ್ತಾನೆ, ಹೇಳಮ್ಮ. ಮಾಮಾಗ್ ತಿನ್ಸು, ಮಾಮಾಗೆ ತಿನ್ಸು ಎದುವೀರ್, ಮಾಮಾಗೆ, ಮಾಮಾಗೆ, ಅಜ್ಜಿಗೆ, ತಾತಾಗೆ. ಆ ಮಾಮಾಗೇನೆ ಹೋಗೋದ್ ಅಯ್ಯೋ, ಹಂಗೆಲ್ಲ ಮಾಡಬಾರ್ದು, ಮಾಮಾಗೆ ಇಕ್ಬೇಕು. ಅಯ್ಯೋ ದೃಷ್ಟಿ ಆಗ್ತೈತಿ ಎದುವೀರ್, ಮಾಮಾಗಿಡೋ. ಕಟ್ ಮಾಡ್ಕೊಳ್ರಪ್ಪ, ಎತ್ಕೊಂಡು ತಿನ್ಕೊಳ್ಳಿ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾ, ನೆಕ್ಸ್ಟ್ ಒರಿಜಿನಲ್ ಬರ್ತಡೆ ಬರುತ್ತೆ ಆಗಸ್ಟ್ ಅಲ್ಲಿ. ಅಲ್ಲ, ಆಗಸ್ಟ್ ಫಸ್ಟ್ ಇವಂದು ಲಡ್ಡು, ಆಮೇಲೆ ಚಿಕ್ಕ ಚರಿಗೆ ಹಾಕ್ಬಿಟ್ಟ ಕೈ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅನ್ಸಿಲ್ ದಟ್ ಚೇಕೆ, ಬಾ ಬಾಯ್, ಲಾಟ್ಸ್ ಆಫ್ ಲವ್. ಬಾಯ್ ಮಾಡ್ಬಿಡಿ ಎಲ್ರಿಗೂ, ಕ್ಯಾಮ್ರಾ ಹೇಳು, ಬಾಯ್ ಮಾಡಿ ಎದುವೀರ್. ಏ ಹೋಗಮ್ಮ, ನಾನು ಬ್ಯುಸಿ ಆಗಿದ್ದೀನಿ ಅಂತಾನೆ.